ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಟ ಮಿನಿಸ್ಟರ್ಗಳೆಲ್ಲ ಬಂದು ಇದು ಮಾಡಿ ಹೋಗಿದ್ದಾರೆ. ಈಗ ಇಲ್ಲಿ ಒಂದು ಎರಡು ಮೂರು ಡೆತ್ ಎಲ್ಲ ಆಗಿತ್ತು ನೆನ್ನೆ, ಅದ್ರದ್ದೊಂದು ಇದು ಮಾಡಿದ್ದಾರೆ. ಬಂದು ನಮ್ಮ MLA ಅವ್ರದ್ದು, ಇದರಿಂದ ಮಿನಿಸ್ಟರ್ಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಹಾಯ್ ಗೈಸ್, ಸಲಾಂ, ನಮಸ್ತೆ ನಮಸ್ತೆ ನಮಸ್ತೆ. NTP ರೈಡ್ಸ್ಗೆ ಮತ್ತೊಮ್ಮೆ ಸ್ವಾಗತ ಗೈಸ್. ಗೈಸ್, ನಾನಿವತ್ತು ಕವರ್ ಮಾಡ್ತಾ ಇದ್ದೀನಿ ನಮ್ಮ ಹುಣಸೂರು ಲಾಕ್ಡೌನ್ ಹೇಗೆ ನಡೀತಾ ಇದೆ ಏನು ಅನ್ನೋದು. ಈಗ ಟೈಮ್ ಬಂದು 10 ಆಯಿತು, ಹೀಗೆ ಹೊರಟೆ ನೋಡೋಣ ಏನಿದೆ ಸಿಚುವೇಶನ್, ಹೇಗೆ ನಡೀತಾ ಇದೆ ನೋಡೋಣ ಅಂತ ಹೊರಟಿದ್ದೀನಿ. ನಾರ್ಮಲ್ಲಾಗಿ ಸಣ್ಣ ಪುಟ್ಟ ಗಾಡಿಗಳು ಓಡಾಡ್ತಾ ಇದೆ. ನಮ್ಮ MLA ಅವ್ರದ್ದು ಕಾರ್ ಹೋಗಿದೆ ಮೆರ್ಸಿಡಿಸ್ ಬೆನ್ಸ್. ನಾರ್ಮಲ್ ಆಗಿ ಗಾಡಿಗಳು ಸ್ವಲ್ಪ ಮಟ್ಟಿಗೆ ಗಾಡಿಗಳು ಓಡಾಡ್ತಾ ಇದೆ. ನಾಕ ಬಂದು ಇನ್ನೂ ಶುರು ಮಾಡಿಲ್ಲ ಪೊಲೀಸವರು, ಅಂದ್ರೆ ಹುಣಸೂರಲ್ಲಿ ಸ್ವಲ್ಪ ಪೊಲೀಸವ್ರದ್ದು ಭಯ ಇದೆ ಜನಕ್ಕೆ, ಅದರಿಂದ ಯಾರು ಜಾಸ್ತಿ ಇದು ಮಾಡಲ್ಲ. ಆದ್ರೆ ಈಗ ಟೈಮ್ ಆಯ್ತಾ ಬರ್ತಾ ಇರೋದ್ರಿಂದ ಅವರು ಸ್ವಲ್ಪ ಅಂಗಡಿ ಮುಕ್ಕಿಟ್ಟುಗಳೆಲ್ಲ ಎಲ್ಲ ಕ್ಲೋಸ್ ಆಗಿದೆ ಅಂಗಡಿಗಳು, ಇದೆಲ್ಲ ನೋಡೋಣ. ಸ್ಟೇಷನ್ ಹೋಗಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಏನು ಎಂಥದ್ದು ಅನ್ನೋದನ್ನ. ಅದಾದ್ಮೇಲೆ ಅಲ್ಲಿಂದ ಮತ್ತೆ ನಾನು ಮೂವ್ ಮಾಡ್ತೀನಿ, ನಾನು ಇದನ್ನ ಕವರ್ ಮಾಡಕ್ ಪ್ರಯತ್ನ ಪಡ್ತೀನಿ. ಬ್ಯಾಂಕು ಓಪನ್ ಇದೆ, ಇಲ್ಲೂ ಗಾಡಿಗಳಿದೆ. ಇದು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ ರೋಡು. ರೂರಲ್ ಕಡೆಗೂ ಹೋಗ್ತೀನಿ, ಹೋಗಿ ತೋರಿಸ್ತೀನಿ ಹೇಗಿದೆ ಏನು ಅನ್ನೋದು. ಅಕ್ಕಪಕ್ಕ ರೂರಲ್ ಅಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಹೇಗಿದೆ, ಹೇಗ್ ನಡೀತಾ ಇದೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ ಇದ್ರ ಮುಖಾಂತರ, ಅದನ್ನು ನೋಡ್ಬೋದು ನೀವು. ಸದ್ಯಕ್ಕೆ ಈಗ ಟೌನ್ ಅನ್ನ ಒಂದು ರೌಂಡು ಫಸ್ಟ್ ನೋಡ್ಕೊಂಬಿಡಿ, ಅದಾದ್ಮೇಲೆ ಹೋಗೋಣ. ಸರ್ ನಮಸ್ತೆ ಸರ್. ಈಗ ಎಲ್ಲ ಪೊಲೀಸರೆಲ್ಲ ಈಗ ಓಡ್ತಾ ಇದ್ದಾರೆ, ಎಲ್ಲ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಅವರು ವಾರ್ನಿಂಗ್ ಮಾಡಿದ್ರು, ಮೈಕ್ ಅನೌನ್ಸ್ಮೆಂಟ್ ಇದೆಲ್ಲ ಮಾಡಿದ್ರು ಅವರು, ಆದ್ರೂ ಸ್ವಲ್ಪ ಡಿಲೇ ಮಾಡ್ತಾರಲ್ಲ, ಆ ಥರ ಡಿಲೇ ಆಗಿದೆ. ಅದನ್ನ ಈಗ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಈಗ ಸ್ಟೇಷನ್ ಇಂದ ಎಲ್ಲ ಹೊರಟಿದ್ದಾರೆ, ನಾನು ಸ್ಟೇಷನ್ ಹೋಗಿ ಸಾಹೇಬ್ರ ಹತ್ರ ಪರ್ಮಿಷನ್ ತಗೊಂಡು ಬಂದೆ. ಅವರು ಸ್ವಲ್ಪ ಟೆನ್ಷನ್ ಎಲ್ಲ ಇದ್ದಾರೆ, ಯಾಕೆಂದ್ರೆ ಹುಣಸೂರು ತುಂಬಾ ಕಂಟ್ರೋಲ್ ಅಲ್ಲಿರೋಂಥದ್ದು, ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಟಿರ್ತಾರೆ. ಹುಣಸೂರು ಪೊಲೀಸವ್ರು ಆಗ್ಲಿ ಆಫೀಸರ್ಸ್ ಆಗ್ಲಿ ಪ್ರತಿಯೊಬ್ಬರು ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಟಿರ್ತಾರೆ ಇದನ್ನ. ಹಾಗೇನೆ ಒಂದು ಇದು ನೋಡಿ,
ಇವ್ರದ್ದು ಗೊಬ್ಬರದ ಅಂಗಡಿ ಇದೆಲ್ಲ ಇದೆ, ಅದನ್ನ ಕೇಳ್ತಾ ಇದ್ದಾರೆ. ಗೈಸ್ ಎಲ್ಲಾನು ಬಂದಾಗಿದೆ, ಪ್ರತಿಯೊಂದು ಬಂದಾಗಿದೆ. ಇನ್ನು ಇರಂತದ್ದು ಅಂತ ಹೇಳಿದ್ರೆ ಸ್ವಲ್ಪ ಇದು ಮಾತ್ರ, ಯಾವುದು ಜನರ ಓಡಾಟ. ಯಾಕೆಂತೇಳಿದ್ರೆ ಈಗೆಲ್ಲ ಕ್ಲೋಸ್ ಆಗಿದೆ, ಅದನ್ನ ಕ್ಲೋಸ್ ಮಾಡೋ ಅಂಗಡಿಗಳು ಇದೆಲ್ಲ ಇಲ್ಲಿದೆ. ಇಲ್ಲೂ ಸ್ವಲ್ಪ ಜನಸಂದಣಿ ಜಾಸ್ತಿ ಇದೆ. ಅದು ಇದೂ ಅಷ್ಟೇನೆ, ಸ್ವಲ್ಪ ಟ್ರಾಫಿಕ್ ಬ್ಲಾಕ್ ಆಗಂತ ಏರಿಯಾ ಇದು. ಸ್ವಲ್ಪ ಪಬ್ಲಿಕ್ ಇದ್ ಬರೋಂತ ಜಾಸ್ತಿ. ಬನ್ನಿ ನೋಡೋಣ. ಎಲ್ಲ ಕ್ಲೋಸ್ ಮಾಡಿ ಹೊರಗಡೆ ನಿಂತು ನೋಡ್ತಾ ಇದ್ದಾರೆ, ಯಾರಾದ್ರು ಬರೋರಿದ್ರೆ ಕೊಡ್ಬೋದಲ್ಲ ಅಂತೇಳಿ. ಹಲೋ, ಇಲ್ಲೂ ಎಲ್ಲ ಕ್ಲೋಸ್ ಆಗಿದೆ ಗೈಸ್, ಎಲ್ಲ ಪ್ರತಿಯೊಂದು ಕ್ಲೋಸ್ ಆಗಿದೆ. ಅಲ್ಪ ಸ್ವಲ್ಪ ಜನಗಳ ಓಡಾಟ ಎಲ್ಲ ಇನ್ನೂ ನಡೀತಾ ಇದೆ. ಇದು ನಮ್ಮ ಲಕ್ಷ್ಮಣ ತೀರ್ಥ. ಲಕ್ಷ್ಮಣ ತೀರ್ಥ ಮಾತ್ರ ತೀರ್ಥನೇ ಆಗಿದೆ ಗೈಸ್, ತೀರ್ಥ ಅಂತಾನೆ ಹೇಳ್ಬೋದು ಅದನ್ನ. ಹೊಳೆ ಅಂತ ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ ತೀರ್ಥ. ಓಕೆ, ಈಗ ಮತ್ತೆ ಅಲ್ಲಿಂದ ರಿಟರ್ನ್ ಬಂದೆ. ಬೈಪಾಸ್ ರೋಡ್, ಬೈಪಾಸ್ ರೋಡಲ್ಲಿ ಅಂತ ಇದೇನು ಬರಲ್ಲ, ಏನು ಜಾಸ್ತಿ ಏನು ಇದು ಬರಲ್ಲ. ಯಾಕೆಂತೇಳಿದ್ರೆ ಅಲ್ಲಿ ಈ ಥರ ಪಬ್ಲಿಕ್ ಇದೇನು ಇರಲ್ಲ ಅಲ್ಲಿ, ಅದರಿಂದ ಅಲ್ಲಿ ಜಾಸ್ತಿ ಏನು ಬರಲ್ಲ. ಮತ್ತೆ ಟೌನ್ ಏರಿಯಾಗಳೆಲ್ಲ ಬಂದಾಗಿದೆ, ಪ್ರತಿಯೊಂದು ಬಂದಾಗಿದೆ. ಜನಸಂದಣಿನೂ ಕಮ್ಮಿ ಆಗ್ತಾ ಇದೆ ನೋಡಿ. ಆ ಕಡೆ ಹೋಗುವಾಗ ಸ್ವಲ್ಪ ಬಿಸಿ ಇತ್ತು, ಇವಾಗ ತುಂಬ ಕಮ್ಮಿ ಆಗಿದೆ. ಇಲ್ಲಿ ಮುನ್ಸಿಪಾಲ್ಟಿ ಆಫೀಸ್ ಆ ಕಡೆ ಈ ಕಡೆ ಹೋಗೋರು ಬರೋರು ಎಲ್ಲ ನಾರ್ಮಲ್, ಮಾಮೂಲಿ ಗೊತ್ತಲ್ಲ ಇದೇ ಇರ್ತಾರೆ. ಇದು ನೋಡಿ, ಇದು ನೋಡಿ, ಇದು ನೋಡಿ, ನೋಡಿ ನೋಡಿ. ಇಲ್ಲಿ ಬ್ಯಾಂಕಲ್ಲಂತೂ ತುಂಬಾನೇ ಜನ ತುಂಬಿದ್ದಾರೆ, ಜನ ಅಂತೂ ತುಂಬಾನೇ ತುಂಬಿಕೊಂಡಿದ್ದಾರೆ ಇಲ್ಲಿ. ನೋಡೋಣ ಏನಾಗುತ್ತೆ. ಆನ್ ಡ್ಯೂಟಿ ಬ್ಯಾಂಕ್ ವರ್ಕರ್ಸ್ ಗಾಡಿಗಳಿದೆ ಅದರಲ್ಲಿ,
ಮತ್ತೆ ಬ್ಯಾಂಕಿಗೆ ಬಂದವರು ಕಸ್ಟಮರ್ಸ್ ಗಾಡಿಗಳಿದಾವೆ, ನಡೆಯುತ್ತೆ ಇದೆಲ್ಲ ನಡೆಯುತ್ತೆ. ಸ್ಯಾನಿಟೈಸರ್ ಜೆಲ್ ಇದೆಯಾ? ಸ್ಯಾನಿಟೈಸರ್ ಜೆಲ್ಲು ಚಿಕ್ಕದು, ಅದಕ್ಕೇನು ಚಿಕ್ಕದಿಲ್ವಾ? ಇದೆಯಾ ಸ್ಯಾನಿಟೈಸರ್ ಕೊಡಿ. ಓ ಫೋನು ಗಾಡಿಲೆ, ಅದ ಹಂಗೇನೆ ಸರ್. ಇಲ್ಲಿ ಪೊಲೀಸ್ ಅವರೆಲ್ಲ ಫುಲ್ ರೌಂಡ್ಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಒಂದ್ರ ಮೇಲೊಂದು ಗಾಡಿಗಳು ಓಡಾಡ್ತಾನೆ ಇದೆ. ಮಿನಿಸ್ಟರ್ ಯಾರೋ ಮಿನಿಸ್ಟರ್ ಬರ್ತಾ ಇದಾರೆ. ಮಿನಿಸ್ಟ್ರು ಯಾರೋ ಬಂದಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ನೋಡೋಣ, ಸಿಕ್ಕಿದ್ರೆ ಅದನ್ನು ಕವರ್ ಮಾಡ್ತೀನಿ. ಓಕೆ, ಈಗ ಮತ್ತೆ ಬಂದೆ ಬಜಾರ್ ರೋಡಿಗೆ. ಈಗಿನ ಸಿಚುವೇಶನ್ ಈಗ ನೋಡೋಣ ಅಂತ. ಏಯ್ ಯಾಜೆ, ಇನ್ಕು ಸೈರನ್ ತಲೆ ಹಾಕೋ ಚೋಡ್ಕೋ ಎಸೋ ಬಂದ್ ಕರ ಹೋಗರ್ಗೋ ಮುನ್ಸಿಪಾಲ್ಟಿ ಸರ್. ಗೈಸ್, ಇವರು ಇದು ಸೈರನ್ ಹಾಕೊಂಡು ಹೋಗ್ತಾ ಇದಾರೆ ಅಂತ ನೋಡ್ತಾ ಇದೀರಾ? ಅದು ಬಂದು ಮುನ್ಸಿಪಾಲ್ಟಿಯಿಂದ ಅವ್ರಿಗೆ ಬಿಟ್ಟಿರೋದು, ಎಲ್ಲ ಕ್ಲೋಸ್ ಮಾಡ್ಸಕ್ಕೆ ಇದು ಮಾಡ್ಸಕ್ಕೆ ಅಂತ ಬಿಟ್ಟಿದ್ದಾರೆ. ದೋಸ್ತನ ಇಲ್ಲಿ ಡ್ರಾಪ್ ಮಾಡ್ತಾ ಇದ್ದೀನಿ, ಡ್ರಾಪ್ ಮಾಡಿ ಮತ್ತೆ ಇಲ್ಲಿಂದ ಮುಂದೆ ಹೋಗ್ಬೇಕು. ಕಫೀಲ್ ಸಾಬ್ ತೋಡಿದಾರಾ ಭೈ? ದತ್ತಿದ್ದೀರಾ? ಫುಲ್ ಸಿಟಿ ಒಳಗೆಲ್ಲ ಫುಲ್ ರೌಂಡ್ ಸೋರ್ಟ್ ಇದಾರೆ, ಎಲ್ಲ ಲಾಕ್ ಮಾಡಿಸ್ತಾ ಇದಾರೆ. ಲಾಕ್ ಎಲ್ಲ ಆಗಿದೆ ಆಲ್ರೆಡಿ, ಯಾರು ಏನು ಇದು ಮಾಡಿಲ್ಲ, ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಬಟ್ ಏನಂತ ಹೇಳಿದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಟ, ಈಗ ಮನೆ ಮುಂದೆ ಕೂತ್ಕೊಂಡು ಇದು ಮಾಡೋದು, ಅಡ್ಡೆ ಹೊಡೆಯೋದು, ಮನೆ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದು, ಆ ಥರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ, ಕವರ್ ಮಾಡ್ತಾ ಇದ್ದಾರೆ. ಈಗ ಎಲ್ಲರನ್ನು ಹೊಡೆದು ಬೈದು ಓಡಿಸ್ತಾ ಇದ್ದಾರೆ. ಹೊಡೆದಿಲ್ಲ, ಯಾರಿಗೂ ಹೊಡೆದಿಲ್ಲ. ಎಲ್ಲ ಇಲ್ಲಿ ನಮ್ಮ ಹುಣಸೂರು ಪೊಲೀಸರದು ಅದೊಂದು ಇದಿದೆ, ಎರಡು ಸಲ ಮೂರು ಸಲ ನಾಲ್ಕು ಸಲನೂ ಚೆನ್ನಾಗಿ ಹೇಳ್ತಾರೆ. ಅದಾದ್ಮೇಲೂ ಅವರು ಇದು ಮಾಡಲಿಲ್ಲ ಅಂದರೆ ಮತ್ತೆ ಅದಾದಮೇಲೆ ಮತ್ತೆನೇ ಇದು ಮಾಡೋದು. ಸಡನ್ನಾಗಿ ಅವರು ಯಾರ ಮೇಲೂ ಅಷ್ಟು ಇದು ಮಾಡಲ್ಲ. ಈಗ ನೋಡಿ ಸಾಹೇಬ್ರು, ಎಸ್ ಐ ಸಾಹೇಬ್ರು, ಸಬ್ ಇನ್ಸ್ಪೆಕ್ಟರ್ ಅವರು, ಅವರು ರೌಂಡ್ಸ್ ಬಂದಿದ್ರು. ಬಂದು ಇದು ಎಮ್ ಎಲ್ ಎ ಗಾಡಿನೂ ಇದೆ,
ಮಿನಿಸ್ಟರ್ಗಳೆಲ್ಲ ಬಂದು ಇದು ಮಾಡಿ ಹೋಗಿದ್ದಾರೆ. ಈಗ ಇಲ್ಲಿ ಒಂದು ಎರಡು ಮೂರು ಡೆತ್ ಎಲ್ಲ ಆಗಿತ್ತು ನೆನ್ನೆ, ಅದರದೊಂದು ಇದು ಮಾಡಿದ್ದಾರೆ. ಒಂದು ನಮ್ಮ ಎಮ್ ಎಲ್ ಎ ಅವ್ರದ್ದು, ಇದರಿಂದ ಮಿನಿಸ್ಟರ್ಗಳೆಲ್ಲ ಬಂದು ಹೋಗ್ತಾ ಇದ್ದಾರೆ. ಅವ್ರು ಬಂದು ಅವರನ್ನ ಇದು ಮಾಡಿ ಎಲ್ಲರೂ ಮಾತಾಡಿ ಎಲ್ಲ ಇದು ಮಾಡಿ ಅವರಿಗೆಲ್ಲ ಏನೇನು ಬೇಕೆಲ್ಲ ನೋಡಿ ಇಲ್ಲಿಂದ ಹೊರಟಿದ್ದಾರೆ. ಈಗ ಸ್ಟೇಷನ್ ಹತ್ರ ಯಾರು ಇಲ್ಲ, ಎಲ್ಲ ರೌಂಡ್ಸ್ ಹೊರಟಿದ್ದಾರೆ. ಬನ್ನಿ ನಾವು ಇನ್ನೂ ಹೋಗೋಣ. ಇವರು ಅಷ್ಟೇ ರೌಂಡ್ಸ್ ಮೇಲೆ ರೌಂಡ್ಸ್ ರೌಂಡ್ಸ್ ಮೇಲೆ ರೌಂಡ್ಸ್ ಆಗ್ತಾನೆ ಇದ್ದಾರೆ ಇವರು. ಪಾಪ ನೋಡೋಣ, ಹೋಗೋಣ ಈಗ ಒಂದು ರೌಂಡು ನಾವು. ಫೋನಲ್ಲೂ ಒಳ್ಳೆ ವೈಡ್ ಆ್ಯಂಗಲ್ ಇದೆ, ಸ್ಟೆಬಿಲಿಟಿನೂ ಇದೆ, ಅದರಿಂದ ಅದರಲ್ಲೂ ಕೆಲವೊಂದ್ಸಲ ರೆಕಾರ್ಡ್ ಮಾಡ್ತೀನಿ ಒಂದು ವ್ಯೂನ. ಕ್ಯಾಮ್ರಾದಲ್ಲೂ ಮಾಡ್ತಾ ಇರ್ತೀನಿ. ವಾಯ್ಸ್ ಬಂದು ಕ್ಯಾಮ್ರಾದಲ್ಲಿ ಬರುತ್ತೆ, ಫೋನಲ್ಲಿ ವಾಯ್ಸ್ ಬರಲ್ಲ. ಯಾಕೆಂದ್ರೆ ಅಲ್ಲಿ ವಿನ್ ನಾಯ್ಸ್ ಬರುತ್ತೆ, ಅದರಲ್ಲಿ ಮೈಕ್ ಇಲ್ಲ, ಫೋನಿಗೆ ಮೈಕ್ ಹಾಕಿಲ್ಲ ನಾನು, ಅಲ್ಲಿ ವಿನ್ ನಾಯ್ಸ್ ಬರುತ್ತೆ. ಅದರಿಂದ ವಾಯ್ಸ್ ಬಂದು ಅದರಲ್ಲೇ ಬರುತ್ತೆ. ಎಲ್ಲ ಖಾಲಿಯಾಗಿದೆ, ಎಲ್ಲ ಟೈಮ್ ಆಗ್ತಾ ಇದ್ದಂಗೆ ಎಲ್ಲ ಖಾಲಿಯಾಗ್ತಾ ಬರ್ತಾ ಇದೆ. ಈಗ ಗಂಟೆ ಬಂದು 10:55 ಆಯಿತು, ಎಲ್ಲ ಖಾಲಿ ಆಗ್ತಾ ಇದ್ದಾರೆ. ಓಡಾಡ್ತಾ ಇರೋರು ಸ್ವಲ್ಪ ನೋಡಿ ಭಯಪಟ್ಟೆ, ಭಯದಿಂದಲೇ ಓಡಾಡ್ತಾ ಇದ್ದಾರೆ. ಎಲ್ಲ ಖಾಲಿಯಾಗಿದೆ. ಇನ್ನು ಅಲ್ಲಿ ಇಲ್ಲಿ ಬ್ಯಾಂಕ್ಗಳ ಹತ್ರ ಮಾತ್ರ ಒಂದು ಸ್ವಲ್ಪ ಇದು ಕಾಣಿಸ್ತಾ ಇದೆ ಅಷ್ಟೇ, ಜನಸಂದಣಿ ಕಾಣಿಸ್ತಾ ಇದೆ, ಅದು ಬಿಟ್ಟರೆ ಬಾಕಿ ಎಲ್ಲ ಖಾಲಿಯಾಗಿದೆ. ಬ್ಯಾಂಕ್ಗಳಲ್ಲಿ ಹೇಗೆ ಮೈಂಟೈನ್ ಮಾಡಿದರೆ ಏನು ಅನ್ನೋದನ್ನ ನೋಡಬೇಕು. ಬ್ಯಾಂಕ್ಗಳಲ್ಲಿ ಮೈಂಟೈನ್ ಮಾಡ್ತಾರೆ ಯಾಕೆಂದರೆ ಅವ್ರಿಗೂ ಭಯ ಇರುತ್ತೆ, ಅದರಿಂದ ಅವರು ಖುದ್ದಾಗಿ ಎಲ್ಲ ಮೈಂಟೈನ್ ಮಾಡ್ತಾ ಇರ್ತಾರೆ. ಮಾಸ್ಕ್ ಇಲ್ಲದೆ ಎಂಟ್ರಿ ಕೊಡಲ್ಲ, ಸ್ಯಾನಿಟೈಸಿಂಗ್ ಮಾಡಿಸ್ತಾರೆ, ಮಾಸ್ಕ್ ಮಾಡಿಸ್ತಾರೆ. ಬ್ಯಾಂಕ್ ಹತ್ರ ಸ್ವಲ್ಪ ಬಿಸಿ ಇದೆ. ಮೈಕ್ರೋ ಎ ಟಿ ಎಂ ಅಂತ ಹೇಳಿದ್ರೆ ಈಗ ಆನ್ಲೈನ್ ಇಂದೆಲ್ಲ ಪೇ ಮಾಡಿದಾಗ ಅವರು ಕ್ಯಾಶ್ ಕೊಡ್ತಾರೆ, ಅದಕ್ಕೆ ಮೈಕ್ರೋ ಎ ಟಿ ಎಂ ಅಂತ ಹೇಳ್ತಾರೆ. ಬನ್ನಿ ನಾವಿನ್ನು ನೋಡೋಣ ಸ್ವಲ್ಪ ಮುಂದೆ, ಮತ್ತೆ ಮೇಲ್ಗಡೆ ಎಲ್ಲ ನೋಡೋಣ ಏನು ಎಂಥದ್ದು ಹೇಗಿದೆ ಅಂತೆಲ್ಲ. ಇದು ಬಂದು ಬ್ಯಾಂಕ್. ಬ್ಯಾಂಕಲ್ಲಿ ಡಿಸ್ಟೆನ್ಸ್ ಏನು ಕೀಪ್ ಮಾಡ್ತಾ ಇಲ್ಲ, ಎಲ್ಲ ಮಾಸ್ಕ್ ಹಾಕಿದ್ದಾರೆ ಬಟ್ ಡಿಸ್ಟೆನ್ಸ್ ಎಲ್ಲೂ ಕೀಪ್ ಮಾಡ್ತಾ ಇಲ್ಲ. ಎಲ್ಲ ಅಂಟ್ಕೊಂಡೆ ನಿಂತ್ಕೊಂಡಿದ್ದಾರೆ. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಬ್ಬೊಬ್ರು ಓಡಾಡ್ತಾ ಇದ್ದಾರೆ. ಅದೆಲ್ಲ ಈಗ ಕ್ಲೋಸ್ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಬಂದು ನಿಮಗೆ ಇದು ಮಾಡ್ತೀನಿ ನಾನು, ಒಂದು ರೌಂಡ್ ಬರ್ತೀನಿ, ಬಂದು ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಇಲ್ಲಿ ಏನು ಹೀಗಿದೆ ಏನಿದೆ ಅನ್ನೋದನ್ನ ನಾನು ಡೀಟೇಲ್ಸ್ ಕೊಡ್ತೀನಿ. ಈಗ ನೋಡ್ತಾ ಇರಿ ನಮ್ಮ ವಿಡಿಯೋನ, ಎಂಜಾಯ್ ಮಾಡ್ತಾ ಇರಿ ನಮ್ಮ ಹುಣಸೂರು ಲಾಕ್ಡೌನ್ ನ್ಯೂಸ್ಗಳನ್ನು.
ಇದುವರೆಗೂ ಇಲ್ಲೂ ಏನು ತೊಂದರೆಗಳಿಲ್ಲ, ಏನು ಅಪಾಯಗಳು, ಅನಾಚಾರಗಳು, ಹೊಡೆದಾಟ ಬಡದಾಟ ಆ ಥರದ್ದೇನಿಲ್ಲ. ಜನಗಳು ಅವರವರಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಕೆಲವರು ಇದ್ದಾರೆ, ಎಷ್ಟೇ ಹೇಳಿದ್ರು ಎಷ್ಟೇ ಮಾಡಿದ್ರು ಅವರು ಇದಕ್ಕೆ ಓಡಾಡೋಂಥವರು ಇರ್ತಾರೆ. ಅವರುಗಳಂತೂ ಓಡಾಡ್ತಾನೆ ಇರ್ತಾರೆ, ಓಡಾಡ್ತಾ ಇದ್ದಾರೆ. ಈಗ ನಾನು ಓಡಾಡ್ತಾ ಇದ್ದೀನಿ, ಅಂತ ಹೇಳಿದ್ರೆ ನಾನು ಈಗ ಒಂದು ನ್ಯೂಸ್ ಕವರ್ ಮಾಡ್ತಾ ಇದ್ದೀನಿ, ಅದರಿಂದ ನಾನು ಓಡಾಡ್ತಾ ಇದ್ದೀನಿ. ಹಾಗಂತ ಎಲ್ಲ ಕೆಲಸ ಇಲ್ಲದೆ ಓಡಾಡ್ತಾ ಇದ್ದಾರೆ, ಸುಮ್ಮನೆ ವೇಸ್ಟ್ ಆಗಿ ಓಡಾಡ್ತಾ ಇದ್ದಾರೆ ಅಂತ ನಾನು ಹೇಳಲ್ಲ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಜನ ಅವರ ಕೆಲಸಗಳಿಗೋಸ್ಕರ ಓಡಾಡ್ತಾ ಇದ್ದಾರೆ, ಕೆಲವೊಂದು ಜನ ಅಲ್ಲಿ ಇಲ್ಲಿ ಅಂತ ಬೇಕಾರಾಗಿ ತಿರುಗಾಡ್ತಾ ಇರ್ತಾರೆ. ಪೊಲೀಸರು ಎಲ್ಲ ಕಡೆ ರೌಂಡ್ಸ್ ಅಲ್ಲಿ ಇದ್ದಾರೆ, ಅವರು ಸ್ವಲ್ಪ ಹೊತ್ತು ನೋಡ್ತಾರೆ. ಅದಾದ್ಮೇಲೆ ಅವ್ರಿಗೂ ಬಿಸಿಲು ನೆತ್ತಿಗೆ ಇರಿದ್ರೆ ಅವ್ರಿಗೂ ಪಿತ್ತ ನೆತ್ತಿಗೆ ಇರುತ್ತೆ. ಅವಾಗ ಅವರು ಸಹಕರಿಸ್ತಾ ಇದಾರೆ, ಪೊಲೀಸವರು ಸುಮ್ಮನೆ ಇದು ಮಾಡ್ತಾ ಇದಾರೆ, ಆದಷ್ಟು ಕಂಟ್ರೋಲ್ ಮಾಡಿ ಇದು ಮಾಡ್ತಾ ಇದಾರೆ. ಇನ್ನು ಅವ್ರಿಗೂ ಕೋಪ ಬರೋ ತನಕ ಅವರು ನೋಡ್ತಾರೆ, ಮತ್ತೆ ಪುನಃ ಇದೇ ಥರ ಮಾಡ್ತಾ ಇದ್ರೆ ಅವರು ಮತ್ತೆ ಶುರು ಮಾಡ್ತಾರೆ. ಲಾತೋಂ ಕಿ ಬಾತ್ ಬಾತೋಂ ಮೀ ನೈ ಆ ಥರದವರು. ಏನೇಳಿ? ಇಲ್ಲನಾ? ಇಲ್ಲನೇ. ಅವರು ಇಲ್ಲೇ ಇಲ್ಲೇ ತಿಳಿಸ್ತೇನೆ. ಮೈಸೂರು ಹೋಗ್ಬೇಕು, ಕೆಲವರಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದಂಥವ್ರು, ಎಮರ್ಜೆನ್ಸಿ ಹೋಗ್ಬೇಕಾದಂಥವ್ರು ಇದಾರೆ, ಅವರಿಗೆ ಹೋಗಕ್ಕಾಗ್ತಾ ಇಲ್ಲ. ನಮ್ಮ ಗೌಡ ಮತ್ತೆ ವಿಶೇಷ ಅದಕ್ಕೆ ಹಿಂಗ್ ಹೋಯ್ತಾ ಇದ್ದ? ಅದೇ ಗೊತ್ತಾಯ್ತು ಅದಕ್ಕೆ ಹಿಂಗ್ ಹೋಯ್ತಾ ಇದ್ಯಾ ಅಂದ. ಎಲ್ಲಿ ಇಲ್ಲ ಜನ ಎಲ್ಲಿ? ಅದು ಫೋನಲ್ಲಿ ರೆಕಾರ್ಡಿಂಗ್ ಹಾಕಿದೆ ಬೇರೆ ಇದ್ರಲ್ಲಿ. ಆಯ್ತಾಯ್ತೆ ಸಚಿನ್, ಆ ಹೇಳು ಒಂದ್ಸಲ. ಸಚಿನ್ ಗೌಡ ಅಂತ ನಮ್ ದೋಸ್ತ್. ಲಾಕ್ಡೌನ್ ಅಲ್ಲಿ ಯಾಕೆ ಓಡಾಡ್ತಾ ಇದ್ಯಪ್ಪ? ಶುಂಠಿ ಕೇಳಿಸ್ತಾ ಇದೆಯಾ? ಏ ಅದೊಂದು ನೆಪ ಹೇಳ್ಕೊಂಡು ಈಗ ಓಡಾಡ್ಬೋದಲ್ಲ. ರೈತ ಕೆಲಸ ಮಾಡಿಸ್ತಾ ಇದೀವಿ ಸರ್, ರೈತ ಸರ್ ಅಲ್ವಾ? ಓಕೆ.